ಆತ್ಮೀಯ ದ್ವಿತೀಯ ಪಿ ಯು ಸಿ ವಿದ್ಯಾರ್ಥಿಗಳೇ, ಕೃಷ್ಣೇಗೌಡರ ಆಣೆ ಎನ್ನುವಂಥ ಈ ಒಂದು ದೀರ್ಘಗದ್ಯದಲ್ಲಿ ನಾವು ನಾಲ್ಕನೇ ಅಧ್ಯಾಯದವರೆಗೆ ಪ್ರವೇಶ ಮಾಡಿದ್ವಿ. ನಿನ್ನೆ ಏನಾಗಿತ್ತು, ನಿನ್ನ ಅವಧಿಯಲ್ಲಿ ನಾಲ್ಕನೇ ಅಧ್ಯಾಯದಲ್ಲಿ ಏನಾಗಿತ್ತು ಅಂತಂದರೆ, ಆನೆ ಏನು ಮಾಡಿತ್ತು, ಬಲಭೀಮನಂತಿದ್ದ ಆನೆ ಆ ನರಪೇತಲ ನಾರಾಯಣನಂತಿದ್ದ ಅತ್ಯಂತ ತೆಳುವಾಗಿ ಇದ್ದಂಥ ಆ ವೇದಾಯುಧನ ಆಜ್ಞೆಗಳನ್ನು ತಲೆಬಾಗಿ ಕೇಳುತ್ತಿದ್ದುದು ನಿರೂಪಕರಿಗೆ ತಮಾಷೆ ಆಗಿತ್ತು. ಅದೇ ರೀತಿ ಆನೆಯ ಸ್ನಾನ ಮಾಡಿಸೋದ್ರ ಬಗ್ಗೆ ಕೂಡ ಇಲ್ಲಿ ನಿನ್ನ ಅವಧಿಯಲ್ಲಿ ನಿರೂಪಕ ಹೇಳ್ತಾರೆ. ಆನೆಯನ್ನು ಪ್ರತಿ ವಾರ ಏನು ಮಾಡ್ತಾ ಇದ್ದ, ವಾರಕ್ಕೊಮ್ಮೆ ಅದನ್ನು ಹಳ್ಳದಲ್ಲಿ ಮಲಗಿಸಿ ಸ್ನಾನ ಮಾಡಿಸ್ತಾ ಇದ್ದ ವೇದಾಯುಧ. ಆದರೆ ಹೊರಗೆ ಬಂದ ತಕ್ಷಣ ಆನೆ ಏನು ಮಾಡ್ತಾ ಇತ್ತು, ಏನು ರೋಡಿನಲ್ಲಿರುವಂತಹ ಎಲ್ಲ ಧೂವನ್ನು ತನ್ನ ಸಂದಿನಲ್ಲಿ ತೆಗೆದುಕೊಂಡು ಏನು ಮಾಡ್ತಾ ಇತ್ತು, ಮೈ ಮೇಲೆ ಎರಚಿಕೊಳ್ತಾ ಇತ್ತು. ಇದಕ್ಕಾಗಿ ಯಾವಾಗಿದ್ರೂ ತನ್ನ ಮೈಯನ್ನು ಹೊಲಸು ಮಾಡ್ಕೋದೇ ಇತ್ತು, ಆದರೆ ಸ್ನಾನ ಯಾಕೆ ಮಾಡಿಸ್ತಾ ಇತ್ತು ನಾವು ಇನ್ನೂ ವೇಲಾಯಿತು ಅನ್ನುವಂಥ ಬಗ್ಗೆ ಲೇಖಕರು ಚಿಂತನೆ ಅಂದರೆ ಲೇಖಕರು ವಿಚಾರ ಮಾಡ್ತಾರೆ. ಇನ್ನೊಂದು ವಿಷಯ ಏನಂತ ಅಂದರೆ, ಯಾವಾಗ ಆನೆ ಹೆಚ್ಚಿನ ಕೆಲಸವನ್ನು ಮಾಡುತ್ತೋ, ದಣಿವಾಗುವಂಥ ಕೆಲಸವನ್ನು ಮಾಡುತ್ತೋ, ಆ ಸಂದರ್ಭಗಳಲ್ಲೆಲ್ಲ ಏನಾಗ್ತಾ ಇತ್ತು, ಯಾರು ಶಿವೇಗೌಡರು ಕೃಷ್ಣೇಗೌಡರು ಏನು ಮಾಡ್ತಾ ಇದ್ರು, ಆನೆಗೆ ಶರಾಬನ್ನು ಕೊಡ್ತಾ ಇದ್ರು. ಆಗ ಆ 2 ಲೀಟರ್ ಶರಾಬ ಬೊಮ್ಮನಾಗಿ ಕೊಡ್ತಾ ಇದ್ರಲ್ಲ, ಆ 2 ಲೀಟರ್ ಶರಾಬ್ನಲ್ಲಿ ವೇದಾಯುಧಕ್ಕೆ ಮೊದಲೇ ಶರಾಬನ್ನ ಕುದಿಸಿದ್ದು, ಅದನ್ನು ಆನೆಗೆ ಎಷ್ಟು ಕೊಡ್ತಾ ಇದ್ರು, ತಾನು ಎಷ್ಟು ಕೊಡ್ತಾ ಇದ್ರು ದೇವರೇ ಬಲ್ಲ. ಪ್ರತಿ ವರ್ಷ ಏನು ಮಾಡ್ತಾ ಇತ್ತು, ಆನೆ ಬೇಸಿಗೆಯಲ್ಲಿ ಯಾವುದಾದರೂ ಒಂದು ರಾಜಾಂತಕ್ಕೆ ಕಾರಣವಾಗ್ತಾ ಇತ್ತು, ಯಾವುದಾದ್ರೂ ಒಂದು ಹಗರಣವನ್ನು ಮಾಡ್ತಾ ಇತ್ತು. ಆ ಆನೆ ಏನು ಮಾಡ್ತಾ ಇತ್ತೋ, ಬೇರೆಯವರ ಮಾಡಿದ್ದು ಆ ಆನೆಯ ಮೇಲೆ ಬರ್ತಾ ಇತ್ತೋ ಅದು ಮಾತು ಬೇರೆ. ಆದರೆ ಈ ಬೇಸಿಗೆಯಲ್ಲಿ ಮತ್ತೊಂದು ಹಗರಣ ಏನಾಯಿತು ಅಂತಂದ್ರೆ, ಆನೆ ಒಬ್ಬ ಡ್ರೈವರ್ನ ಸಾವಿಗೆ ಕಾರಣವಾಯಿತು ಅನ್ನುವಂಥ ಒಂದು ಊಹಾಪೋಹಗಳು, ಗಾಳಿ ಸುದ್ದಿಗಳು ಜನರ ಬಾಯಲ್ಲಿ ಬರಲಿಕ್ಕೆ ಪ್ರಾರಂಭಿಸಿದವು. ಏನಾಗಿತ್ತು ಅಂತಂದರೆ, ಒಂದಿನ ರಾತ್ರಿ ಶಿವೇಗೌಡರ ಸಾಮೀನಿನಲ್ಲಿ ಕಳ್ಳತನದಿಂದ ಬಂದ ಮಾಲನ್ನು ಇಳಿಸಲಿಕ್ಕೆ, ಕಳ್ಳತನದಿಂದ ಬಂದ ಮಾಲುಗಳು ಅಥವಾ ಕಳ್ಳತನದಿಂದ ಮಾಡುವ ವ್ಯವಹಾರಗಳು ಎಂಥ ಟೈಮ್ದ ನಡೀತವೆ, ಎಲ್ಲ ರಾತ್ರಿ ಟೈಮ್ನಲ್ಲಿ ರಾತ್ರಿ ಹೊತ್ತಿನಲ್ಲೇ ನಡೆಯುತ್ತವೆ. ಅಂಥ ಒಂದು ಕಳ್ಳನಾಟವನ್ನು ಕಳ್ಳಮಾಲವನ್ನು ಇಳಿಸಲಿಕ್ಕೆ ಆನೆ ರಾತ್ರಿ ಸಮಯದಲ್ಲಿ ಅಲ್ಲಿಗೆ ಬಂದಿತ್ತು. ವೇದಾಯುಧ ಜೊತೆಗೆ ಸಾಮೀನಿಗೆ ಬಂದಿತ್ತು. ಸಾಮೀನಿನ ಒಳಗಡೆ ಲೋಡು ತುಂಬಿದ, ಅಂದರೆ ಆ ಕಟ್ಟಿಗೆ ದಿಂಬೆಗಳನ್ನ ತುಂಬಿದಂಥ ಲಾರಿ ನಿಂತಿತ್ತು. ಆ ಲಾರಿಯ ಕ್ಲೀನರ್ ಏನು ಮಾಡಿದ್ದ, ಚಾ ಕುಡಿಲಿಕ್ಕೆ ಹೋಗಿದ್ದ. ನಾಯಿಯ ಹೆಸರು ಚಾ ಕುಡಿಲಿಕ್ಕೆ ಹೋಗಿದ್ದ. ಡ್ರೈವರ್ ಮಾತ್ರ ಸ್ಟೇರಿಂಗ್ ಮೇಲೆ ತಲೆಯನ್ನು ಇಟ್ಟು ಮಲಗಿಕೊಂಡಿದ್ದ, ಅರೆ ನಿದ್ದೆಯಲ್ಲಿದ್ದ. ಮುಂದೆ ಏನಾಗ್ತದೆ, ಶರಾಬಿನ ನಿಷಾದಲ್ಲಿದ್ದ ವೇಲಾಯುಧನಿಗೆ ಲಾರಿಗೂ ನಾಟಿಗಳಿಗೂ ಹಗ್ಗ ಬಿಗಿದು ಕಟ್ಟಿದ್ದು ಬಿಚ್ಚಬೇಕೆಂದು ಮರೆತು ಹೋಯಿತು. ಹಿಂದೆ ಮುಂದೆ ನೋಡದೆ ಆನೆಗೆ ಲಾರಿ ಮೇಲಿನ ದಿಮ್ಮಿಗಳನ್ನು ತಳ್ಳಿ ಓಡಿಸಲು ಹೇಳಿದ. ಏನು ಮಾಡಿರ್ತಾನೆ ವೇಲಾಯುಧ, ಏನು ಮಾಡ್ತಾನೆ, ಶರಾಬ್ ಕುಡಿದಿರ್ತಾನೆ ರಾತ್ರಿ ಸಮಯದಲ್ಲಿ. ಆಗ ಆ ನಿಶೆಯಲ್ಲಿ ಇದ್ದಂಥ ವೇಲಾಯುಧ ಏನು ಮಾಡ್ತಾನೆ, ಲಾರಿಗೂ ಮತ್ತು ನಾಟಗಳಿಗೂ ಹಕ್ಕ ಬಿಗಿದ್ದು ಕಟ್ಟಿದ್ದು ಬಿಚ್ಚಬೇಕೆಂದು ಮರೆತು ಹೋಗಿತ್ತು. ಯಾಕಂದ್ರೆ ಆ ಟ್ರಕ್ದಾಗ ನೋಡಿರ್ತೀವಿ, ಟ್ರಕ್ದಾಗ ಮಾಲ್ ಕುಂದಿರ್ಕೂಡೆ ಮ್ಯಾಲನ್ನು ಹಗ್ಗ ಬಿಗಿಯಾದಂಥ ಬಹಳಷ್ಟು ಹಗ್ಗಗಳನ್ನು ಕಟ್ಟಿರ್ತಾರೆ ರೀ, ಸೈಡ್ಗೆ ನಾಟ ಇರ್ತಾವೆ, ಹಿಂಗೆ ಕೊಂಕಿಗೆ ಇರ್ತಾವೆ, ಅವುಗಳಿಗೆ ಹಗ್ಗಗಳನ್ನ ಬಿಗಿದಿರ್ತಾರೆ. ಅದನ್ನ ಆ ಹಗ್ಗವನ್ನು ಬಿಚ್ಚಿದಾಗ ಮಾತ್ರ ಅಲ್ಲಿರುವಂಥ ಅದ್ರ ಒಳಗಿರುವಂಥ ಮಾಲನ್ನು ಅಥವಾ ರೋಡನ್ನು ಇಳಿಸಲಿಕ್ಕೆ ಬರ್ತದೆ. ಆದರೆ ನಶೆಯಲ್ಲಿದ್ದಂಥ ವೇಲಾಯುಧ ಆ ನಾಟಗಳನ್ನು ಬಿಚ್ಚಾರೋ ಇಲ್ಲೋ ಅಂತ ನೋಡಲೇ ಇಲ್ಲ, ಅದುಗಳನ್ನ ಬಿಚ್ಚಿರಲಿಲ್ಲ, ಬಿಚ್ಚಿದಾರೋ ಇಲ್ಲೋ ಅಂತೇಳಿ ನೋಡಲಿಲ್ಲ. ತಾನು ಅದನ್ನು ಬಿಚ್ಚಿ ಆಮೇಲೆ ಆ ಆನೆಗೆ ಹೇಳಬೇಕು ಅನ್ನೋದನ್ನು ಅವನ ತಲೆಯೊಳಗೆ ಬರಲಿಲ್ಲ. ಏನು ಮಾಡ್ದ, ಹಿಂದೂ ಮುಂದೆ ನೋಡಿದೆ, ಆನೆಗೆ ಏನು ಹೇಳ್ತಾನೆ, ಲಾರಿಯ ಮೇಲಿನ ದಿಮ್ಮಿಗಳನ್ನ
ಉಳಿಸಲು ಹೇಗ ಆಟಗಳನ್ನು ಬಿಚ್ಚಿರ್ಕಿಲ್ಲ ಹಗ್ಗವನ್ನು ಬಿಚ್ಚಿರ್ಕಿಲ್ಲ ಅದನ್ನ ಗಮನಿಸದೆ ಏನ್ ಮಾಡ್ದ ಅದರಲ್ಲಿರುವಂತ ದಿಮ್ಮಿಗಳನ್ನ ಉರುಳಿಸಲಿಕ್ಕೆ ಏನ್ ಮಾಡ್ತಾನೆ ಆನೆಗೆ ಆಜ್ಞೆ ಮಾಡ್ತಾನೆ ನೀತಿಯ ಜಂಪಿನಲ್ಲಿದ್ದ ಡ್ರೈವರ್ಗೆ ಎಚ್ಚರವಾದಾಗ ಪ್ರಪಂಚ ಯಾಕೋ ತಲೆ ಕೆಳಗಾಗುತ್ತದೆ ಎನ್ನಿಸಿತು ಲಾರಿಗೆ ನಾಟ ಬಿಗಿರು ಕಟ್ಟಿದ್ದರಿಂದ ನಾಟ ಉರುಳದೆ ಲಾರಿ ಸಮೇತ ಮೆಲ್ಲಗೆ ವಾಲಿ ಒಂದು ಕಡೆಗೆ ದೊಪ್ಪನೆ ಉರುಳಿಬಿತ್ತು ಏನಾಗಿತ್ತು ಅಂದ್ರೆ ಒಮ್ಮೆ ನಿದ್ದೆಯಿಂದ ಮೊಂಬರಿನಿಂದ ಅರೆ ನಿದ್ದೆಯಲ್ಲಿದ್ದ ಡ್ರೈವರ್ ಒಂದೇ ಸಲ ಕೆಚ್ಚರಾದಾಗ ಅವನು ಗಾಬರಿ ಆಯ್ತು ಯಾಕೋ ಪ್ರಪಂಚನ ತಲೆ ಕೆಳಗಾಗೈತೇನೋ ಭೂಮಿ ಕೆಳಗಾಗೈತಿ ಭೂಮಿ ಮ್ಯಾಲ ಹೋಗೈತಿ ಆಕಾಶ ಕೆಳಗೆ ಬಂದತೇನೋ ಪ್ರಪಂಚನೇ ತನ್ನ ಮೇಲೆ ಮುಳುಗಿ ಹೋಗೈತೇನೋ ತನ್ನ ಮೇಲೆ ಬಿದ್ದತ್ತೇನೋ ತಲೆ ಕೆಳಗಾಗತ್ತೇನೋ ಅಂತ ಗಾಬರಿಯಾದ ಯಾಕಂದ್ರೆ ಏನಾಗಿತ್ತು ಅಂತಂದ್ರೆ ಲಾರಿಗೆ ನಾಟ ಬಿಗಿರು ಕಟ್ಟಿದ್ದರಿಂದ ನಾಟ ಉರುಳದೆ ಲಾರಿ ಸಮೇತ ಮೆಲ್ಲಗೆ ವಾಲಿ ಒಂದು ಕಡೆ ದಪ್ಪನೆ ಉರುಳಿಬಿಟ್ಟಿತ್ತು ಆ ಹಗ್ಗಗಳನ್ನ ಬಿಚ್ಚದೇ ಇರುವುದರಿಂದ ಇಡೀ ಮಾಲ ಸಮೇತ ಆನೆಗೆ ಶಕ್ತಿಶಾಲಿ ಆನೆ ಅನ್ನುವ ಜೋರಾಗಿ ಮುಚ್ಚಿದ್ರಿಂದ ಇಡೀ ಆ ಮಾಲಿನೊಂದಿಗೆ ಆ ಮರದ ದಿಮ್ಮೆಗಳೊಂದಿಗೆ ಟ್ರಕ್ ಏನಾಗಿತ್ತು ಒಂದು ಕಡೆ ಉರುಳಿ ಬಿದ್ದಿತ್ತು ಅದ್ರ ಸಮೇತನ ಮಾಲ ಸಮೇತನ ಮರದ ದಿಮ್ಮೆಗಳ ಸಮೇತನ ಅದೇನಾಗಿತ್ತು ಕೆಳಗೆ ಒಂದ್ ಕಡೆಗೆ ದೊಪ್ಪನೆ ಉರುಳಿ ಬಿದ್ದಿತ್ತು ಲಾರಿ ಮೆಲ್ಲಗೆ ವಾಲುತ್ತಾ ಒಂದು ಕಡೆಗೆ ಉರುಳಿದ್ದರಿಂದ ಡ್ರೈವರ್ ಮಹಾಶಯನಿಗೆ ಹೆಚ್ಚಿಗೆ ಏನು ಅಪಾಯವಾಗುವ ಸಂಭವವಿರಲಿಲ್ಲ ಏನಾಗಿತ್ತು ಅದು ಜೋರಾಗಿ ಉರುಳಿರುವುದರಿಂದ ಸಾವಕಾಶವಾಗಿ ಈ ರೀತಿಯಾಗಿ ಟ್ರಕ್ ಒಂದ ಕಡೆ ಬಾಗಿಬಿಟ್ಟಿತ್ತು ಆ ಬಾಗಿದ್ದರಿಂದ ಆ ಜೋ ಬಿದ್ದಿರಲಿಲ್ಲ ಹಂಗ ಒಂದ್ ಕಡೆ ಬಾಗಿದ್ರಿಂದ ಡ್ರೈವರ್ಗಳಿಗೆ ಏನೂ ಅಪಾಯವಾಗುವಂತ ಸಂಭವ ಇರಲಿಲ್ಲ ಅವನ ಪ್ರಾಣ ಹೋಗುವ ಸಂಭವ ಇರಲಿಲ್ಲ ಆದ್ರೆ ಏನಾಗಿತ್ತು ಅಂತಂದ್ರೆ ಆದರೆ ಕ್ಯಾಬಿನ್ನಲ್ಲಿ ಇಟ್ಟಿದ್ದ ಮನವಾರದ ಲಾರಿ ಜಾಕ್ ದಪ್ಪನೆ ಅವನ ಗೋಡೆಯ ಮೇಲೆ ಬಿದ್ದ ಹೊಡೆತಕ್ಕೆ ಅವನ ತಲೆ ಜಜ್ಜಿ ಕಮಕ್ ಕಿಮಕ್ ಎನ್ನದೆ ಪರಂಧಾಮಕ್ಕೆ ಹೋದ ಏನಾಗಿತ್ತಲ್ಲ ಲಾರಿ ಸಾವಕಾಶವಾಗಿ ಒಂದು ಕಡೆ ಮಾತ್ರವಾಗಿತ್ತು ಅದರಿಂದ ಆತನ ಸಾವು ಅದರಿಂದ ಸಾವು ಆಗುವಂತ ಸಂಭವ ಇರಲಿಲ್ಲ ಆದ್ರೆ ಏನಾಗಿತ್ತು ಅಂತಂದ್ರೆ ಕ್ಯಾಬಿನ್ನಲ್ಲಿ ಡ್ರೈವರ್ ಕುಂದಿರ್ತಾರೆ ನೋಡ್ರಿ ಆ ಕ್ಯಾಬಿನ್ದಾಗ ನೀವೊಂದು ಸೆಲ್ಫ್ ಅವೆಲ್ಲ ತಮಗೆ ಏನೇನು ಬೇಕೋ ಆ ಸಾಮಾನು ಇಟ್ಕೋ ಥರ ಮಾಡಿರ್ತಾರೆ ಅಲ್ಲಿ ಏನು ಇಟ್ಟಿದ್ರು ಅಂತಂದ್ರೆ ಲಾರಿ ಜಾಕ್ ಅಂದ್ರೆ ಕಬ್ಬಿಣದ ಜಾಕ್ ಇರ್ತಾವೆ ನೋಡ್ರಿ ಇದನ್ನದು ಬಿಚ್ಚು ಚಕ್ರದ ಬಿಚ್ಚು ಜಾಕ್ ಇರ್ತಲ್ಲ ನಾಲ್ಕು ಹಿಂಗೆ ಇರ್ತಾವೆ ಅದೇನಾಗಿತ್ತು ಅಂತಂದ್ರೆ ಅಲ್ಲಿ ಸೆಲ್ಫ್ ಮೇಲೆ ಕ್ಯಾಬಿನ್ನಲ್ಲಿ ಇಟ್ಟು ಆ ಲಾರಿ ವಾಲಿದ ಈ ರೀತಿಯಾಗಿ ವಾಲಿದ ರಸಕ್ಕೆ ಏನಾಗಿತ್ತು ಅಂತಂದ್ರೆ ಆ ಜಾಕ್ ಕಬ್ಬಿಣದ ಜಾಕ್ ಏನಾಗಿತ್ತು ಅವನ ತಲೆ ಮೇಲೆ ಬಿದ್ದಿತ್ತು ಅವನ ತಲೆ ಮೇಲೆ ಬಿದ್ದಂತ ಜೋರ್ ಮನ ಬಹಳಷ್ಟು ಭಾರವಾದ ಕಬ್ಬಿಣದ ವಸ್ತು ಅದು ಅವನ ತಲೆ ಮೇಲೆ ಬಿದ್ದಿದ್ದರಿಂದ ಅವನ ತಲೆ ಏನಾಗಿತ್ತು ಜಜ್ಜಿ ಕಮಕ್ ಕಿಮಕ್ ಎನ್ನದೆ ಏನಂತ ಆತ ಪರಂಧಾಮಕ್ಕೆ ಹೋಗಿದ್ದ ಪರಂಧಾಮಕ್ಕೆ ಕೈಲಾಸವನ್ನು ಸೇರಿದ್ದ ಸತ್ತು ಹೋಗಿದ್ದ ಕುಡಿದ ಮತ್ತಿನಲ್ಲಿ ವೇಲಾಯಿನಲ್ಲಿ ಇದೇಗೆ ನಾಟ ಮಾಡುವುದರ ಬದಲು ಲಾರಿಯೇ ಓಡುತ್ತದೆ ಅರ್ಥವಾಗಲಿಲ್ಲ ಕುಡಿದ ಮದ್ದಿನಾಗ ಒಳಗಿರುವಂತ ಮಾಲ ಒಳಗಿರುವಂತ ಕಟ್ಟಿಗೆ ದಿಮ್ಮೆಗಳು ಹುಟ್ಟುವ ಉರುಳು ಬದಲು ಹಿಂಗ್ಯಾಕೆ ಇಡೀ ಲಾರಿನ ಉರುಳಾಗತ್ತತಿ ಅಂತ ಆತನಿಗೆ ಗೊತ್ತಾಗಲಿಲ್ಲ ಮೊದಲಿಗೆ ಆನೆಯೇ ಏನೋ ಕಿತಾಪತಿ ಎಂದು ಕೋಪಗೊಂಡ ಆದರೆ ನಿಧಾನವಾಗಿ ಹೊಳೆಯಿತು ಮೊದಲಿಗೆ ಏನಂತ ಕೊದನ ಇದೇನೋ ಆನೆಗನ ಕಿತಾಪತಿ ಇರಬಹುದು ಅಂತೇಳಿ ಏನು ಮಾಡ್ತಾನೆ ಅಂದ್ಕೋತಾನೆ ಆದರೆ ನಿಧಾನವಾಗಿ ಆತನಿಗೆ ಗೊತ್ತಾಯ್ತು ಇದು ಆನೆಯದ ಕಾರ್ಬಾರಲ್ಲ ಅನ್ನೋದು ಗೊತ್ತಾಯಿತು ಕ್ಲೀನರ್ ಕ್ಲೀನರನ್ನು ಬೈಕೋತಾನೆ ಕ್ಲೀನರ್ ನಾಟಕಕ್ಕೆ ಕಟ್ಟಿದ್ದ ಹಗ್ಗವನ್ನೇ ಬಿಚ್ಚದೆ ಎತ್ತಲೂ ಹೋಗಿದ್ದಾನೆ ಲಾರಿ ದಡಾರನೆ ಉಳಿದ ಸದ್ದು ಕೇಳಿ ಏನಾಯ್ತೆಂದು ಗಾಬರಿಯಿಂದ ಶಿವೇಗೌಡರು ಲಾರಿ ಕ್ಲೀನರು ಎಲ್ಲ ಓಡಿ ಬಂದರು ವೇಲಾಯ್ತ ಕ್ಲೀನರನ್ನ ಕೆಟ್ಟ ಭಾಷೆಯಲ್ಲಿ ಬೈತಾ ನಾಟಕಕ್ಕೆ ಕಟ್ಟಿದ ಹಗ್ಗವನ್ನೇ ಬಿಚ್ಚದೆ ಕಟ್ಟಿಗೆಗಳಿಗೆ ಆ ಮಾಲಿಗೆ ಕಟ್ಟಿದ ಹಗ್ಗವನ್ನ ಬಿಚ್ಚದ ಏನ್ ಮಾಡ ಅನ್ನುವ ಎಲ್ಲಿ ಹೋಗ್ಯ ಅನ್ನುವ ಅಂತೇಳಿ ಏನ್ ಮಾಡ್ತಾರೆ ಆತನನ್ನ ಬೈತಾ ಇರ್ತಾನೆ ಲಾರಿ ಉರುಳಿ ಬಿದ್ದಂತ ಲವಸಕ್ಕೆ ಜೋರಾಗಿ ಅವಾಜ್ ಹಾಕತಿ ಅದನ್ನು ಕೇಳಿ
ಶಿವೇಗೌಡರು ಕ್ಲೀನರ್ ಎಲ್ಲರೂ ಓಡಿ ಬರ್ತಾರು ಏನಾಯಿತು ಅಂತ ನೋಡಲಿಕ್ಕೆ ಉರುಳಿ ಬಿದ್ದಿರುವ ಲಾರಿ ನೋಡಿ ಕಂಗಾಲಾಗಿ ಹೋದವು ಉರುಳಿ ಬಿದ್ದಂತ ಆ ಲಾರಿಯನ್ನ ರಕ್ತನ್ನ ನೋಡಿ ಎಲ್ಲರೂ ಗಾಬರಿ ಆಗ್ತಾರೆ ನಾಟಕಕ್ಕೆ ಕಟ್ಟಿದ ಹಗ್ಗವನ್ನು ಬಿಚ್ಚಿ ಲಾರಿ ಮುಟ್ಟಗೆ ಮಾಡಲು ಕೇಳಿದರು ಕೊನೆಗೆ ಆ ಮರದ ದಿಮ್ಮಿಗಳಿಗೆ ಕಟ್ಟಿದಂತ ಆ ಹಗ್ಗವನ್ನು ಬಿಚ್ಚಿ ಲಾರಿಯನ್ನ ನೆಟ್ಟಗೆ ನಿಲ್ಲಿಸುವುದಕ್ಕೆ ಹೇಳಿದರು ಕ್ಲೀನರ್ ಹಗ್ಗ ಬಿಚ್ಚುವ ಬದಲು ಯಾರನ್ನೋ ಹುಡುಕುತ್ತಿರುವುದು ಕಂಡಿತು ಏನೆಂದು ಕೇಳಿದಾಗ ಡ್ರೈವರ್ ಅನ್ನ ಎತ್ತಲಾಗಿ ಹೋದ ಇಲ್ಲೇ ಇದ್ದನಲ್ಲ ಎಂದು ಒನಗಿದ ಕ್ಲೀನರ ಆ ಹಗ್ಗ ಬಿಚ್ಚಿ ನಾಟಕಕ್ಕೆ ಕಟ್ಟಿದಂತ ಹಗ್ಗವನ್ನು ಬಿಚ್ಚುವ ಬದಲು ಖನಿಕಾಗ ಆ ಕಡೆ ಈ ಕಡೆ ಟ್ರಕ್ನೋಗ ಯಾರನ್ನೋ ಹುಡುಕ್ತಾ ಇರುವಂತೆ ನೋಡಿದ್ದು ಅನಿಷ್ಕು ಎಲ್ಲರಲ್ಲಿ ಕೂಡಿದವ್ರನ್ನ ಕೇಳಿ ಏನ್ ಹುಡುಕಾತಿಪ್ಪ ಅಂತ ಹೇಳಿ ಡ್ರೈವರ್ ಅನ್ನ ಇಲ್ಲೇ ಇದ್ದ ಎಲ್ಲಿ ಹೋದ ಅಂತ ತನ್ನನ್ನು ತನ್ನಷ್ಟಕ್ಕೆ ತಾನೇ ಮಾತನಾಡಿಕೊಂಡ ಡ್ರೈವರ್ ಹೆಣಕಂಡು ಎಲ್ಲರೂ ಮತ್ತಷ್ಟು ಗಾಬರಿಯಾದರು ಮುಂದೇನು ಮಾಡುವುದು ತೋಚದೆ ಮಂಕಾಗಿ ನಿಂತರು ಆ ಟ್ರಕ್ಕಿನಲ್ಲಿ ಡ್ರೈವರ್ನ ಹೆಣವನ್ನು ಕಂಡು ಆತನ ಮೃತದೇಹವನ್ನು ಕಂಡು ಎಲ್ಲರಿಗೂ ಗಾಬರಿಯಾಯಿತು ಮುಂದೆ ಏನು ಮಾಡುವುದು ಅನ್ನುವಂಥ ಪ್ರಶ್ನೆ ಎಲ್ಲರನ್ನು ಕಾಡಲಿಕ್ಕೆ ಪ್ರಾರಂಭವಾಯಿತು ಲಾರಿಯಲ್ಲಿ ತಂದಿದ್ದೇ ಕಳ್ಳನಾದ ಅದಕ್ಕೆ ರಾತ್ರೋರಾತ್ರಿ ಅನ್ಲೋಡ್ ಮಾಡಲು ಆನೆಯನ್ನು ಕರೆಸಿದ್ದು ಪೊಲೀಸರಿಗೆ ಈ ಆಕಸ್ಮಿಕ ತಿಳಿದರೆ ಎಲ್ಲ ಕ್ರಮಬದ್ಧವಾಗಿ ಮಾಡಬೇಕಾಗುತ್ತದೆ ಇಲ್ಲಿ ಈ ಡ್ರೈವರ್ ಸತ್ತಿದ್ರ ಬಗ್ಗೆ ಏನಾದರೂ ಪೊಲೀಸರಿಗೆ ತಿಳಿಸಿದ್ರೆ ಏನಾಗ್ತದೆ ಬಹಳಷ್ಟು ಎಲ್ಲವನ್ನ ಕ್ರಮಬದ್ಧವಾಗಿ ಮಾಡಬೇಕಾಗುತ್ತೆ ಯಾಕಂದ್ರೆ ಪೊಲೀಸರಿಗೆ ತಿಳಿಸುವಂತಿಲ್ಲ ಇವ್ರು ಮಾಡಾಕತ್ತಿ ಎಂಥ ವ್ಯವಹಾರ ರೀ ಕಳ್ಳದಂದೆ ಕಳ್ಳ ವ್ಯವಹಾರ ಏನಾದರೂ ಇನ್ನು ಪೊಲೀಸರಿಗೆ ತಿಳಿಸಿದ್ರೆ ಮತ್ತು ಬಹಳಷ್ಟು ತೊಂದರೆಗಳನ್ನ ಅನುಭವಿಸಬೇಕಾಗ್ತಿತ್ತು ಕಳ್ಳನಾಟ ತಂದೆ ಇಲ್ಲ ಹೊರಬರುತ್ತೆ ಪೊಲೀಸರು ತಿಳಿಸಿದ್ರೆ ಇವರು ಮಾಡಿದಂಥ ಕಳ್ಳದಂದೆ ಕಳ್ಳನಾಟದಂದೆ ಕಳ್ಳತನದಿಂದ ಮಾರನ್ನ ಸಾಗಿಸುವುದು ಎಲ್ಲ ಹೊರಗೆ ಬರ್ತದೆ ಲಾರಿಯನ್ನು ಸೀಜ್ ಮಾಡುತ್ತಾರೆ ಕೇವಲ ಅದಷ್ಟೇ ಹೊರಬರೋದಲ್ಲ ಲಾರಿಯನ್ನು ಸೀಜ್ ಮಾಡ್ತಾನು ಶಿವೇಗೌಡ ಸಾಮಿಲಿಗೆ ಬೀಗ ಬೀಳುತ್ತದೆ ಅನ್ನುವಂಥ ವಿಚಾರವನ್ನು ಎಲ್ಲರೂ ಮಾಡ್ತಾರೆ ಲಾರಿಯನ್ನು ಸೀಜ್ ಮಾಡ್ತಾರೆ ಆನೆಯನ್ನು ಸೀಜ್ ಮಾಡ್ತಾರೆ ಸಾಮಿಲಿಗೆ ಬೀಗ ಮಾವುತನಿಗೂ ಕ್ಲೀನರಿಗೂ ಕೊಳ ಈ ವಿಷಯವನ್ನು ಡ್ರೈವರ್ ಸತ್ತ ವಿಷಯವನ್ನು ಪೊಲೀಸರಿಗೆ ತಿಳಿಸುವುದರಿಂದ ಎಷ್ಟು ತೊಂದರೆಗಳಾಗ್ತಾವು ಅಂತಂದರೆ ಯಾಕಂದರೆ ಇವರು ಕಳ್ಳ ವ್ಯವಹಾರ ಮಾಡ್ತಾ ಇದ್ರಿ ಈ ಕಳ್ಳ ವ್ಯವಹಾರ ಹೊರಬೀಳ್ತದೆ ಲಾರಿ ಜಪ್ತು ಮಾಡ್ತಾರೆ ಆನೆಯನ್ನು ಸೀಸ್ ಮಾಡ್ತಾರೆ ಮತ್ತು ಸಾಮಿಲಿಗೆ ಬೀಗ ಹಾಕ್ತಾರೋ ಜೊತೆಗೆ ಕ್ಲೀನರ್ಗೂ ಮತ್ತು ವೇಲಾಯುಧ ಕ್ಲೀನರ್ಗೆ ನಿನಗೆ ನೀ ಯಾಕೆ ಹಗ್ಗ ಬಿಚ್ಚಿರಲಿಲ್ಲ ಅಂತ ಕ್ಲೀನರನ್ನು ವೇಲಾಯುಧನಿಗೆ ಸರಿಯಾಗಿ ನೋಡಿದ್ರೆ ನೀನು ಏಕೆ ಆನೆಗೆ ಯಾಕೆ ಸೂಚನೆ ಕೊಟ್ಟೆ ಅಂದರೆ ವೇಲಾಯುಧನಿಗೆ ಇವರಿಬ್ಬರಿಗೂ ಕೊಳ ಅಂದ್ರೆ ಬೇಡಿ ಬೀಳ್ತಾವೆ ಅಂತ ವಿಚಾರ ಮಾಡಿದರು ಕುಡುಕ ನನ್ನ ಮಗನೇ ಎಂಥ ಗಂಡಾಂತರ ತಂದಿಟ್ಟೆ ನೋಡು ಎಂದು ವೇಲಾಯುಧನಿಗೆ ಶಿವೇಗೌಡರು ಬೈದರು ಅವನು ತಾನು ಕುಡಿದೇ ಇಲ್ಲವೆಂದು ಆನೆ ಕುಡಿದಿರುವುದೆಂದು ಅದರ ಮೇಲೆ ಅಪರಾಧ ಎತ್ತಿ ಹಾಕಿ ಹಗ್ಗ ಬಿಚ್ಚದೆ ಯಾಕೆ ನಾಟ ಉರುಳಿಸಲು ಹೇಳಿದೆ ಎಂದು ಕ್ಲೀನರ್ ಮೇಲೆ ಜಗಳಕ್ಕೆ ಹೋದ ಹುಡುಗ ನನ್ನ ಮಗನೇ ಏನೋ ಅವನ ಶಿವೇಗೌಡರು ವೇಲಾಯುಧನ ಬೈತಾರೆ ಹುಡುಗ ನನ್ನ ಮಗನ ಏನು ಮಾಡಿದ್ರೆ ಎಂಥ ತಪ್ಪನ್ನು ಮಾಡಿಬಿಟ್ರಿ ಎಂಥ ಗಂಡಾಂತರವನ್ನು ನನಗೆ ತಂದಿಟ್ಟಿ ಅಂತ ವೇಲಾಯುಧನ ಶಿವೇಗೌಡರು ಬೈತಾರೆ ವೇಲಾಯುಧನ ನಾ ಕುಡಿದಿರಲಿಲ್ಲ ಆನೆ ಕುಡಿದಿತ್ತು ಅಂತ ಆನೆಯ ಮೇಲೆ ತಪ್ಪನ್ನು ಹಾಕೋದ್ರೊಂದಿಗೆ ಏನು ಮಾಡ್ತಾನೆ ಕ್ಲೀನರ್ ನಾಯರನ್ನು ಬೈತಾನೆ ಹಗ್ಗ ಬಿಚ್ಚದೆ ಯಾಕೆ ನೀನು ಆಟ ಉರುಳಿಸ್ಲಿಕ್ಕೆ ಹೇಳಿದೆ ನೀ ಹಗ್ಗನ ಬಿಚ್ಚಲಿಲ್ಲ ಯಾಕೆ ಅಲ್ಲಿರುವಂಥ ದಿಮ್ಮೆಗಳನ್ನು ಉರುಳಿಸ್ಲಿಕ್ಕೆ ಹೇಳಿದೆ ನೀನು ಅಂತ ಅವನ ಮೇಲೆ ಜಗಳಕ್ಕೆ ಹೋಗ್ತಾನೆ ಮುಂದೇನಾಯ್ತು ಯಾರಿಗೂ ಸರಿಯಾಗಿ ಗೊತ್ತಿಲ್ಲ ಮುಂದೆ ಏನಾಯಿತು ಅನ್ನೋದು ಯಾರಿಗೂ ಸರಿಯಾಗಿ ಗೊತ್ತಿಲ್ಲ ವಿದ್ಯಾರ್ಥಿಗಳೇ ಮುಂದೆ ಏನಾಯಿತು ಅನ್ನೋದನ್ನು ಮುಂದಿನ ಅವಧಿಯಲ್ಲಿ ನೋಡೋಣ ಧನ್ಯವಾದಗಳು